ಪ್ಲಾನಿಟರಿ ಡಿಫೆನ್ಸ್ ಡೈನೋಸಾರ್ಗಳು ತುಂಬಾ ಭಯಾನಕವಾದ ಪ್ರಾಣಿಗಳಾಗಿದ್ದವು ಅವುಗಳಲ್ಲಿ ಕೆಲವಕ್ಕೆ ದೊಡ್ಡದಾದ ಮೈಕಟ್ಟು ಚೂಪಾದ ಹಲ್ಲುಗಳೂ ಇತ್ತು ಮತ್ತೆ ಹಲವು ಸಂದರ್ಭಗಳಲ್ಲಿ ಮಿಂಚಿನಂತೆ ಪ್ರತಿಕ್ರಯಿಸುವ ಸಾಮರ್ಥ್ಯವಿತ್ತು ಅವುಗಳ ಬಳಿ ಇಲ್ಲದೇ ಇದ್ದದ್ದು ಒಂದೇ ತಮ್ಮ ಗ್ರಹವನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆ ಅರವತ್ತೈದು ದಶಲಕ್ಷ ವರ್ಷಗಳ ಹಿಂದೆ ಬಾನಬಂಡೆಯೊಂದು ಭೂಮಿಯತ್ತ ಅಪ್ಪಳಿಸಿದಾಗ ಭೂಮಿಯ ಆ ದೈತ್ಯಗಳು ಸಂಪೂರ್ಣವಾಗಿ ಅಳಿದು ಹೋದವು ಮುಂದಿನ ನೂರು ವರ್ಷಗಳಲ್ಲಿ ಭೂಮಿಗೆ ಡಿಕ್ಕಿ ಹೊಡೆಯುವ ಹಾದಿಯಲ್ಲಿ ಯಾವುದೇ ದೊಡ್ಡ ಆಕಾಶಕಾಯದ ಬಗ್ಗೆ ನಮಗೆ ತಿಳಿದಿಲ್ಲವಾದರೂ ಹಿಂದೆ ಅಂತಹ ಹೊಡೆತದಿಂದ ಹೇಗೋ ತಪ್ಪಿಸಿಕೊಂಡು ಬಂದವರಾಗಿ ಮತ್ತೆ ಆ ತಪ್ಪು ನಾವೀಗ ಮಾಡುವಂತಿಲ್ಲ ಹೀಗಾಗಿಯೇ ಎರಡ್ ಸಾವಿರದ ಹದಿನಾರರಿಂದ ಬಾನಂಗಳದ ವಿಜ್ಞಾನಿಗಳು ಭೂಮಿಗೆ ಕುತ್ತು ತರಬಲ್ಲ ವಸ್ತುಗಳ ಸೂಚನೆಗಳಿಗಾಗಿ ಪ್ರತಿದಿನವೂ ಬಾನಿನತ್ತ ಒಂದು ಕಣ್ಣನ್ನು ಇರಿಸಿದ್ದಾರೆ ಅಂತಹದ್ದೇನಾದರೂ ಕಂಡುಬಂದರೆ ಅದು ಬಾನಂಗಳದ ಕತ್ತಲೆಯಲ್ಲಿ ಕಣ್ಮರೆಯಾಗುವ ಮುನ್ನ ಅದನ್ನು ಗಮನಿಸುತ್ತಿರಲು ಜಗತ್ತಿನೆಲ್ಲೆಡೆಯ ವಿಜ್ಞಾನಿಗಳಿಗೆ ಎಚ್ಚರಿಸಲಾಗಿದೆ ನಾಸಾ ಬೆಂಬಲಿತ ಅಧ್ಯಯನ ಯೋಜನೆಗಳು ಭೂಮಿಯ ಹತ್ತಿರ ಬರಬಹುದಾದ ಸುಮಾರು ಹದಿನೈದು ಸಾವಿರ ಬಾನಬಂಡೆಗಳ ಪೈಕಿ ಸುಮಾರು ತೊಂಬತ್ತೆಂಟು ಶೇಕಡವನ್ನು ಆಗಲೇ ಗುರುತಿಸಿದೆ ಈ ಬಂಡೆಗಳು ಭೂಮಿಯ ಸುತ್ತುದಾರಿಯ ಹತ್ತಿರದಲ್ಲಿ ಅಂದರೆ ಸುಮಾರು ಮೂವತ್ತು ದಶಲಕ್ಷ ಮೈಲಿಗಳಷ್ಟು ಒಳಗೆ ಸಾಗಿ ಬರುತ್ತಿವೆ ಇಂತಹ ಬಾನಬಂಡೆಗಳ ಪಟ್ಟಿ ಸಾವಿರದ ಐನೂರರಂತೆ ಹೆಚ್ಚುತ್ತಿದೆ ಇದೆಲ್ಲದರ ನಡುವೆ ಸಂಶೋಧಕರು ಇದಕ್ಕಿಂತಲೂ ದೊಡ್ಡ ಸಮಸ್ಯೆಯೊಂದರ ಬಗ್ಗೆ ಗಂಭೀರ ಚಿಂತನೆ ನಡೆಸುತ್ತಿದ್ದಾರೆ ಅಪಾಯಕಾರಿ ಬಾನಬಂಡೆ ಪತ್ತೆಯಾದರೆ ನಾವೇನು ಮಾಡಬೇಕು ಅದು ಭೂಮಿಗೆ ಯಾವಾಗ ಮತ್ತು ಹೇಗೆ ಅಪ್ಪಳಿಸಬಹುದೆಂದು ಮೊದಲೇ ಅರಿಯುವುದು ಅದು ಭೂಮಿಯನ್ನು ತಲುಪುವ ಮೊದಲೇ ಅದರ ಹಾದಿಯನ್ನು ತಪ್ಪಿಸಲು ಅಥವಾ ಅದನ್ನೇ ನಾಶಪಡಿಸಲು ಸಾಧ್ಯವೇ ಬಾನಬಂಡೆಗಳನ್ನು ಕಂಡುಹಿಡಿಯುವುದರಿಂದ ಹಿಡಿದು ಅದನ್ನು ಹಿಂಬಾಲಿಸುತ್ತಾ ಸಾಧ್ಯವಾದಷ್ಟು ಅದರ ಅಪಾಯವನ್ನು ತಗ್ಗಿಸುವ ತನಕ ಎಲ್ಲಾ ಕೆಲಸಗಳನ್ನು ಸರ್ಕಾರಿ ಸಂಸ್ಥೆಗಳು ಖಾಸಗಿ ಮತ್ತು ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಹವ್ಯಾಸಿ ಮತ್ತು ವೃತ್ತಿಪರ ವಿಜ್ಞಾನಿಗಳು ಒಗ್ಗೂಡಿ ಮಾಡುತ್ತಿದ್ದಾರೆ ಇವರೆಲ್ಲರೂ ಜೊತೆಗೂಡಿ ಕೆಲಸ ಮಾಡಲು ನೆರವಾಗುವ ವ್ಯವಸ್ಥೆಯೇ ನಾಸಾದ ಪ್ಲಾನಿಟರಿ ಡಿಫೆನ್ಸ್ ಕೋಆರ್ಡಿನೇಷನ್ ಆಫೀಸ್ ವಾಷಿಂಗ್ಟನ್ ಡಿಸಿಯ ನಾಸಾ ಪ್ರಧಾನ ಕಚೇರಿಯ ಪ್ಲಾನೆಟರಿ ಡಿಫೆನ್ಸ್ ಆಫೀಸರ್ ಲಿಂಡ್ಲೆ ಜಾನ್ಸನ್ ನಮ್ಮ ಗ್ರಹವನ್ನು ಕಾಪಾಡುವುದು ನಮ್ಮ ತಂಡದ ಹೊಣೆ ಎನ್ನುತ್ತಾರೆ ಬಾನಬಂಡೆಗಳನ್ನು ಕಂಡುಹಿಡಿಯುವುದು ಮತ್ತು ಅವುಗಳಿಂದ ಭೂಮಿಯನ್ನು ಕಾಪಾಡುವ ಈ ವ್ಯವಸ್ಥೆ ನಾಸಾದ ಕೇಂದ್ರ ಕಚೇರಿಯಲ್ಲಿದ್ದು ಅಮೆರಿಕಾದ ಇತರೆ ಸರ್ಕಾರಿ ಖಾಸಗಿ ಸಂಸ್ಥೆಗಳು ಇದಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಜತೆಗೂಡಿ ಕೆಲಸ ಮಾಡುತ್ತವೆ ಇತ್ತೀಚಿನ ಒಂದು ಉದಾಹರಣೆಯೊಂದಿಗೆ ಈ ಇಡೀ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ಜೆಟ್ ಪ್ರೊಪೆಲ್ಷನ್ ಲ್ಯಾಬೊರೇಟರಿಯಲ್ಲಿ ನಾಸಾದ ಸೆಂಟರ್ ಫಾರ್ ನಿಯರ್ ಅರ್ಥ್ ಆಬ್ಜೆಕ್ಟ್ ಸ್ಟಡೀಸ್ನ ವ್ಯವಸ್ಥಾಪಕ ಪಾಲ್ ಚೋಡಸ್ ಈ ಉದಾಹರಣೆಯನ್ನು ಹೀಗೆ ವಿವರಿಸುತ್ತಾರೆ ಅಕ್ಟೋಬರ್ ಮೂರು ಎರಡ್ ಸಾವಿರದ ಹದಿನೈದರಂದು ಆರಿಸೋನಾದ ಟಕ್ಸನ್ ಬಳಿ ಇರುವ ಕ್ಯಾಟಲಿನಾ ಸ್ಕೈ ಸಮೀಕ್ಷೆಯಲ್ಲಿ ಬಾನಿನಲ್ಲಿನ ಈ ವಸ್ತುವನ್ನು ಮೊದಲು ಕಂಡುಹಿಡಿಯಲಾಗಿ ಇದಕ್ಕೆ ಡಬ್ಲ್ಯೂಟಿ ಡಬಲ್ ಒನ್ ನೈನ್ ಜೀರೋ ಎಫ್ ಎಂದು ಹೆಸರಿಡಲಾಯಿತು ಈ ವಸ್ತು ಕಂಡ ಮೊದಲಿನ ಕೆಲ ದಿನಗಳು ಬಾನವಿಜ್ಞಾನಿಗಳು ಇದನ್ನು ಯಾವುದೋ ಕೃತಕ ವಸ್ತುವಾಗಿರಬಹುದೆಂದು ಅಂದುಕೊಂಡಿದ್ದರು ಇದು ಮಸುಕಾಗಿ ಮತ್ತು ಚಿಕ್ಕದಾಗಿದ್ದು ಸೂರ್ಯನ ಬೆಳಕು ರಾಚಿದಾಗಲೆಲ್ಲ ಕಣ್ಣಿಗೆ ಕಾಣುವಂತೆ ಅದರ ಚಲನೆಯು ಬದಲಾಗುತ್ತಿತ್ತು ಅದು ಸೋಲಾರ್ ಪ್ಯಾನೆಲ್ಗಳ ವಾಹನದಂತೆಯೋ ಇಲ್ಲವೇ ಟೊಳ್ಳಾದ ರಾಕೆಟ್ನ ದೇಹದಂತೆಯೋ ಕಾಣುತ್ತಿತ್ತು ಬಹಳಷ್ಟು ಜನರಿಂದ ಈ ರೀತಿಯ ಮಾಹಿತಿಗಳನ್ನು ಪಡೆದ ಮೇಲೆ ಬಾನವಿಜ್ಞಾನಿಗಳು ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಮುಂದಾದರು ತಂಡದ ಕೌಶಲ್ಯಗಳನ್ನು ಪ್ರಯೋಗಿಸಲು ಇದೊಂದು ನೈಜ ಪ್ರಕರಣವಾಗಿತ್ತು ಡಬ್ಲ್ಯೂಟಿ ಡಬಲ್ ಒನ್ ನೈನ್ ಎಫ್ ನವೆಂಬರ್ ಹದಿಮೂರು ಎರಡ್ ಸಾವಿರದ ಹದಿನೈದು ಶುಕ್ರವಾರದಂದು ಭೂಮಿಯನ್ನು ಅಪ್ಪಳಿಸುವುದು ಎಂದು ಊಹಿಸಲಾಯಿತು ಜೆಪಿಎಲ್ ಸಂಸ್ಥೆಯ ವಿಜ್ಞಾನಿಗಳ ಲೆಕ್ಕಾಚಾರಗಳು ಅಪ್ಪಳಿಸುವ ಸಮಯ ಮತ್ತು ತಾಣವನ್ನು ಕರಾರುವಕ್ಕಾಗಿ ಗುರುತಿಸಿದ್ದವು ಡಬ್ಲ್ಯೂಟಿ ಡಬಲ್ ಒನ್ ನೈನ್ ಜೀರೋ ಎಫ್ ಶ್ರೀಲಂಕಾದ ಕರಾವಳಿಯಾಚೆ ವಾತಾವರಣದಲ್ಲಿಯೇ ಹೊತ್ತಿ ಉರಿಯುವುದೆಂದು ಅವರ ಲೆಕ್ಕಾಚಾರವಾಗಿತ್ತು ನಾಸಾದ ಏಮ್ಸ್ ರಿಸರ್ಚ್ ಸೆಂಟರ್ನೊಂದಿಗೆ ಕೆಲಸ ಮಾಡುತ್ತಿರುವ ಎಸ್ಇಟಿಐ ಇನ್ಸ್ಟಿಟ್ಯೂಟ್ನ ಪೀಟರ್ ಜೆನೆಸ್ಕೆನ್ಸ್ ಅವರ ಪ್ರಕಾರ ಭೂಮಿಯ ವಾತಾವರಣದ ಮೂಲಕ ವಸ್ತುಗಳು ತೂರಿ ಬರುವುದನ್ನು ಅವರ ತಂಡ ಹಲವಾರು ವರ್ಷಗಳಿಂದ ಗಮನಿಸುತ್ತಾ ಅವುಗಳ ಅಧ್ಯಯನ ಮಾಡುತ್ತಾ ಬಂದಿದೆ ಉದಾಹರಣೆಗೆ ಎರಡು ಸಾವಿರದ ಆರರಲ್ಲಿ ನಾಸಾದ ಸ್ಟಾರ್ಡಸ್ಟ್ ಸ್ಯಾಂಪಲ್ ರಿಟರ್ನ್ ಕ್ಯಾಪ್ಸ್ಯೂಲ್ ಅನ್ನು ಅದರ ಧೂಮಕೇತುವಿನ ಧೂಳಿನೊಂದಿಗೆ ಮರಳಿ ಬರುವುದನ್ನು ಅವರು ದಾಖಲಿಸಿದ್ದರು ತಮ್ಮ ಕೆಲಸ ಮುಗಿಸಿದ ಬಳಿಕ ಬಾನಿನಲ್ಲಿಯೇ ಹಾಗೇ ತೇಲಾಡುತ್ತಿದ್ದ ಬಾನಬಂಡಿಗಳು ಹಾಗೂ ಕೆಲವು ನೈಸರ್ಗಿಕ ಉಲ್ಕೆಗಳು ಭೂಮಿಯ ವಾತಾವರಣದೊಳಗೆ ನುಗ್ಗುತ್ತಿರುವುದನ್ನು ಅವರು ಗಮನಿಸಿದ್ದರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಾನವಿಜ್ಞಾನ ಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಬಾನವಿಜ್ಞಾನ ಕೇಂದ್ರದ ಬೆಂಬಲದೊಂದಿಗೆ ಟಿ ಡಬಲ್ ಒನ್ ನೈನ್ ಜೀರೋ ಎಫ್ ನ ಮರುಪ್ರವೇಶದ ಅಧ್ಯಯನ ನಡೆಸಲು ತಜ್ಞರ ಗುಂಪೊಂದನ್ನು ಜೆನೆಸ್ಕೆನ್ಸ್ ಒಟ್ಟುಗೂಡಿಸಿದರು ಅವರು ಕ್ಯಾಮೆರಾಗಳು ಹಾಗೂ ಸ್ಪೆಕ್ಟ್ರೋಮೀಟರ್ಗಳನ್ನು ತೆಗೆದುಕೊಂಡು ಜಿ ಫೋರ್ ಫೈವ್ ಜೀರೋ ವಿಮಾನದಲ್ಲಿ ಹಿಂದೂ ಮಹಾಸಾಗರದ ಕಡೆಗೆ ಪ್ರಯಾಣ ಮಾಡಿದರು ನಾಸಾದ ಬಾನವಿಜ್ಞಾನಿಗಳ ತಂಡ ಊಹಿಸಿದ ಜಾಗ ಮತ್ತು ಸಮಯಕ್ಕೆ ಸರಿಯಾಗಿ ಟಿ ಡಬಲ್ ಒನ್ ನೈನ್ ಜೀರೋ ಎಫ್ ಬಿರುಸಾದ ಬೆಂಕಿಯ ಚೆಂಡೊಂದನ್ನು ಹಗಲು ಹೊತ್ತಿನಲ್ಲೇ ಸಿಡಿಸಿತು ಜೆನಸ್ಕೆನ್ಸ್ ಅವರು ಹೇಳುವಂತೆ ಆಗ ಚೂರಾಗಿದ್ದ ಒಂದು ದೊಡ್ಡ ತುಣುಕಿನ ಪಟ್ಟಿಯು ಟೈಟಾನಿಯಂ ಆಕ್ಸೈಡ್ ಹಾಗೂ ಹೈಡ್ರೋಜನ್ನನ್ನು ಒಳಗೊಂಡಿತ್ತು ಆದ್ದರಿಂದ ಆ ವಸ್ತುವು ಉಳಿದಿರುವ ಇಂಧನವನ್ನು ಹೊಂದಿರುವ ಟೈಟಾನಿಯಂ ನೌಕೆಯಾಗಿರಬಹುದೆಂದು ಊಹಿಸಲಾಯಿತು ಟಿ ಡಬಲ್ ಒನ್ ನೈನ್ ಜೀರೋ ಎಫ್ನ ಸುತ್ತುವ ದಾರಿಯನ್ನು ಮರು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದ ಚೋಡಸ್ ಅವರು ಹೀಗೆ ಹೇಳುತ್ತಾರೆ ನನಗೆ ತಿಳಿದಿರುವಂತೆ ಈ ತುಣುಕು ಲೂನಾರ್ ಪ್ರಾಸ್ಪೆಕ್ಟರ್ ಎಂಬ ಬಾನಬಂಡಿಯ ಭಾಗವಾಗಿರಬಹುದು ಟೈಟಾನಿಯಂ ಇದ್ದಿದ್ದು ಈ ಊಹೆಗೆ ಕಾರಣ ಆದರೆ ಇದು ಅದೇನಾ ಅಂತ ಖಚಿತವಾಗಿ ಹೇಳುವುದು ಸಾಧ್ಯವಾಗಲಿಕ್ಕಿಲ್ಲ ಆದರೆ ಒಂದು ವಿಷಯ ಅಂದು ಖಚಿತವಾಗಿತ್ತು ಅದೇನೆಂದರೆ ಬಾನವಿಜ್ಞಾನಿಗಳು ಹೊರಬಾನಿನಲ್ಲಿರುವ ವಸ್ತು ಭೂಮಿಗೆ ತೂರಿ ಬರುವುದನ್ನು ಹುಡುಕಿ ಹಿಂಬಾಲಿಸಿ ಖಚಿತವಾಗಿ ಅದು ಎಲ್ಲಿ ಸಿಡಿಯುತ್ತದೆ ಎಂದು ಅಂದಾಜು ಮಾಡಿದ್ದರು ಮುಂದಿನ ಬಾರಿ ನಿಜವಾದ ಬಾನಬಂಡೆಗಳ ಅಪಾಯ ಬಂದಾಗ ಅದನ್ನು ಎದುರಿಸಲು ಬೇಕಾದ ಕಲಿಕೆ ಅಂದು ಆಗಿತ್ತು ಬಾನಬಂಡೆಗಳು ಮತ್ತು ನಾಸಾದ ಗ್ರಹ ಕಾಪಾಡುವಿಕೆ ಸಾಮರ್ಥ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ನಾಸಾ ಡಾಟ್ ಜಿಒವಿ ಸ್ಲ್ಯಾಶ್ ಪ್ಲಾನಿಟರಿ ಡಿಫೆನ್ಸ್ ವೆಬ್ಸೈಟ್ಗೆ ಭೇಟಿ ಮಾಡಿ ಭೂಮಿಗೆ ಹತ್ತಿರ ಮತ್ತು ದೂರದಲ್ಲಿರುವ ವಸ್ತುಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸೈನ್ಸ್ ಡಾಟ್ ನಾಸಾ ಡಾಟ್ ಜಿಒವಿನಲ್ಲಿ ಹೆಚ್ಚು ತಿಳಿದುಕೊಳ್ಳಿ ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಈ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ